ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಕೂಡ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಎರಡು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದ್ದಾವೆ ಒಂದು ಬಂದ್ಬಿಟ್ಟು ಹತ್ತು ಸಾವಿರ ನೇಮಕತಿ ಅಂತ ಹೇಳಿ ಅದೇ ರೀತಿ ಕ್ರೀಡಾತಿಗಳಿಗೆ ಹತ್ತು ಕೃಪಾಂಕ ಕೊಡ್ತೀವಿ ಕ್ರೇಸ್ ಮಾಸ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಮೊದಲು ಬಂದ್ಬಿಟ್ಟು ಹತ್ತು ಸಾವಿರ ನೇಮಕತೆ ಬಗ್ಗೆ ಮಾತಾಡ್ತೀನಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮಕ್ಕಳ ದಿನಾಚರಣೆ ದಿನ ಶೀಘ್ರದಲ್ಲೇ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಶೀಘ್ರದಲ್ಲೇ ಅಂತ ಹೇಳ್ತಾ ಇರ್ತಾರೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇರುವ ಶಿಕ್ಷ ಶಿಕ್ಷಕ ಹುದ್ದೆಗಳಲ್ಲಿ ಪ್ರತಿಯಾಗಿ ಸದ್ಯ ಮೊದಲ ಹಂತದಲ್ಲಿ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಕೂಡ ಮಾಡಿದೀವಿ ಅಂತ ಹೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಜಯಂತಿ ಅದೇ ರೀತಿ ಮಕ್ಕಳ ಜಯಂತಿ ಕುರಿತು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ವಿದ್ಯಾರ್ಥಿ ಒಬ್ಬ ಪ್ರಶ್ನೆ ಕೇಳ್ತಾರೆ ಆ ಅದಕ್ಕೆ ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಶಿಕ್ಷಕರ ಅಭಾವ ಇದೆ ಅಲ್ಲೂ ಎಲ್ಲರಿಗೂ ಕೂಡ ಗೊತ್ತು ಈ ಸಂಬಂಧ ಹದಿಮೂರು ಸಾವಿರ ಶಿಕ್ಷಕರು ಈಗಾಗಲೇ ನೇಮಕ ಮಾಡ್ಕೊಂಡಿದ್ವಿ ಆ ಮುಂದೆ ಇನ್ನೂ ಕೂಡ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕರು ಇದ್ದಾರೆ ಎಲ್ಲ ಕೂಡ ಮೆರಿಟ್ ಅದರ ಮೇಲೆ ಆಯ್ಕೆ ಆಗಿರ್ತಾರೆ ಹೀಗಾಗಿ ನಮ್ಮ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಆ ಸಾಧನೆ ಮಾಡುವರೆಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಆಗಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲ ಮೂಲಭೂತ ಸೌಕರ್ಯ ಅಭಾವ ಇದೆ ಶಿಕ್ಷಕರ ಶಿಕ್ಷಕರ ಕೊರತೆ ಇದೆ ಅದನ್ನು ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ ಬರೀ ಹೇಳೋದಾಯ್ತು ಏನೋ ಮಾಡ್ತಾ ಇಲ್ಲ ನೋಡೋಣ ಸಾವಿರ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಶಿಕ್ಷಕರ ನೇಮಕಾತಿ ಈಗ ಬೇರೆ ಈಗ ಬೇರೆ ರಿಸರ್ವೇಶನ್ ಬರ್ತಾ ಇದೆ ಈಗ ಬೇರೆ ಕಾಸ್ ಇಲ್ಲ ಏನ್ ಮಾಡ್ತಾರೆ ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಒಟ್ಟಾರೆ ಮಾಡ್ತೀವಿ ಶೀಘ್ರವೇ ಅಂತ ಹೇಳ್ತಾ ಇರ್ತಾರೆ ತಯಾರಿ ಮಾಡ್ಕೊಳ್ಳೋರು ತಯಾರಿ ಮಾಡ್ಕೋಬಹುದು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ ಕ್ರೀಡಾಪಟುಗಳಿಗೆ ಗ್ರೇಸ್ ಮಾರ್ಕ್ಸು ಗೊತ್ತಿರೋ ಗೊತ್ತಿರೋದಾಗಿ ರಾಜ್ಯ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಮಿನಿ ಒಲಿಂಪಿಕ್ಸ್ ನ ಮಾಡ್ತಾ ಇದೀವಿ ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾ ಇದ್ರು ಈ ನಿಟ್ಟಿನಲ್ಲಿ ಕ್ರೀಡೆ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಕ್ರಿಂಟಿರಾವ್ ಸ್ಟೇಡಿಯಂ ಬೆಂಗಳೂರಲ್ಲಿ ಅಂಡರ್ ಫೋರ್ಟೀನ್ ವಿಭಾಗದಲ್ಲಿ ಮಿನಿ ಒಲಿಂಪಿಕ್ಸ್ ನ ಮಾಡಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ರು ಅದೆಲ್ಲ ಗೊತ್ತು ಬಟ್ ಮೇಯ್ನ್ ಆಗಿ ಗಮನ ಸಲ್ಲಿಸಿದ್ದು ಕ್ರೀಡೆ ಎಷ್ಟು ಮುಖ್ಯ ಕ್ರೀಡೆಯನ್ನ ಹೇಗೆ ನಾವು ಅಳವಡಿಸಿಕೊಬೇಕು ಅಂತ ಹೇಳ್ತಾ ಇದ್ರು ಶೀಘ್ರವೇ ನಾವು ಒಂದು ಇದನ್ನ ಹೊಸ ಯೋಜನೆ ಶುರು ಮಾಡಿದೀವಿ ಕ್ರೀಡಾಗಳಿಗೆ ಶಾಲಾ ಪರೀಕ್ಷೆಯಲ್ಲಿ ಹತ್ತು ಕೃಪಾಂಕ ಹತ್ತು ಗ್ರೇಸ್ ಪಾಸ್ನ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇದು ಬರೀ ಶಾಲಾ ಮಕ್ಕಳಿಗೆ ಅಷ್ಟೇನ ಐ ಎಕ್ಸಾಮ್ ಟೆಂತ್ ಟ್ವೆಲ್ತ್ಗೆ ಅಪ್ಲಿಕೇಬಲ್ ಆಗುತ್ತಾ ಗೊತ್ತಿಲ್ಲ ಆ ರೀತಿ ಟೆಂತ್ ಟ್ವೆಲ್ತ್ಗೆ ಮಾಡೋಕ್ಕಾಗೋದಿಲ್ಲ ಅನ್ಕೋತೀನಿ ಕೊಟ್ಟರೆ ಯಾವುದು ಪಬ್ ಮೇನ್ ಮೇನ್ ಥೀಮ್ ಯಾವುದೂ ಇಲ್ಲ ಒನ್ ಟು ಸೆವೆಂತ್ ಟು ಏತ್ವರೆಗೂ ಕೊಡ್ಬೋದು ಅಥವಾ ಪಿ ಯು ಸಿ ಫಸ್ಟ್ ಪಿ ಯು ಸಿ ಕೊಡ್ಬೋದು ಅನಿಸುತ್ತೆ ಬಟ್ ಟೆಂತ್ ಟ್ವೆಲ್ತು ಕೂಡ ಕೊಡ್ತಾರ ಗೊತ್ತಿಲ್ಲ ಈ ರೀತಿ ಹೊಸದಾಗಿ ನಾವು ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ ಗುಡ್ ನ್ಯೂಸು ಕ್ರೀಡಾಪಟುಗಳಿಗೆ ಯಾರೆಲ್ಲ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಕೂಡ ಗ್ರೇಸ್ ನ ಕೊಡೋದು ಒಳ್ಳೆಯ ಸ್ಕೀಮು ಉತ್ತೇಜನ ಆಗುತ್ತೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೊಡೋಕ್ಕಾಗೋದಿಲ್ಲ ಮೈನ್ ಎಕ್ಸಾಮ್ಸಲ್ಲಿ ಕೊಡಬಹುದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಲ್ರೆಡಿ ರಿಸರ್ವೇಶನ್ ಇದೆ ಅದರ ಪ್ರಕಾರವಾಗುತ್ತೆ ಮೇಯ್ನಾಗಿ ಶಾಲಾ ಅದರಲ್ಲಿ ಹತ್ತು ಕ್ರೂಪಾಂಕ ಕೊಡೋದು ಒಳ್ಳೆಯದು ಇದು ಎಸ್ ಎಸ್ ಸಿ ಪಿ ಯು ಸಿಗೂ ಅಪ್ಲಿಕೇಬಲ್ ಆಗುತ್ತಾ ಗೊತ್ತಿಲ್ಲ ಆ ರೀತಿ ಮಾಡೋಕೆ ಆಗುದಿಲ್ಲ ಅನ್ಕೋತೀನಿ ನನಗೆ ಐಡಿಯಾ ಇಲ್ಲ ಬಟ್ ಏನಂದ್ರೆ ಬೇರೆ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದ್ದಾರೆ ಅವರು ಕೂಡ ಸಹಾಯ ಆಗ್ಬೋದು ಬರೀ ಎಜುಕೇಷನ್ ಎಜುಕೇಷನ್ ಅಂತ ಹೋಗೋಕಿಂತ ಇದು ಒಂದು ಬೇರೆ ಫೀಲ್ಡ್ ವಿದ್ಯಾರ್ಥಿಗಳು ಇದ್ರ ಕೂಡ ಇಂಟ್ರೆಸ್ಟ್ ಇರ್ತಾರೆ ಕೆಲವರು ಕೂಡ ಸಾಧನೆ ಮಾಡ್ಬೋದು ಸಹಾಯ ಆಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವರು ಸದಾ ಹೇಳ್ಕೊಂಡಿದ್ದಾರೆ ಮನೆಯಲ್ಲಿ ಪ್ರೋತ್ಸಾಹ ಸಿಗಲಿಲ್ಲ ಅಂತ ಆ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದೆ ನಾನು ಕೂಡ ಓಡ್ತಾ ಇದ್ದೆ ಅಂತ ಒಂದೊಳ್ಳೆ ಡಿಸಿಷನ್ ಆದಷ್ಟು ಬೇಗ ತಂದ್ರೆ ಸಹಾಯ ಆಗುತ್ತೆ ಹತ್ತು ಗ್ರೇಸ್ ಮಾರ್ಕ್ಸ್ ಎಲ್ಲ ಕ್ರೀಡಾಪಟುಗಳಿಗೆ ಶಾಲೆಗಳಲ್ಲಿ ಕೊಡೋದು ಹೊಸ ಸ್ಕೀಮ್ ನ ತರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಇದೇ ರೀತಿ ವಿಡಿಯೋಗಾಗಿ ಕಂಟೆಂಟ್ ಆಗಿ ನಮ್ಮನ್ನ ಫಾಲೋ ಮಾಡಿ ಥ್ಯಾಂಕ್ ಯು